ನಮಸ್ಕಾರ, ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಕೆ ಎನ್ ಟಿ ಟಿ 2024ಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾನು ಇವಾಗ ಆಲ್ಮೋಸ್ಟ್ ಆಲ್ ನಾನು ಇತಿಹಾಸ ಕ್ಲಾಸಸ್ಗಳನ್ನ ಮಾಡಿ ಹಾಕಿದ್ದೀನಿ. ಸೊ ನೋಡಿರಬಹುದು ನೀವು. ಸೊ ಇವತ್ತಿಂದ ನಾನು ಜೋಗ್ರಫಿ ಮಾಡ್ತಾ ಹೋಗ್ತೇನೆ. 8ನೇ ತರಗತಿ ಜೋಗ್ರಫಿಯಲ್ಲಿ ಫಸ್ಟನ್ನು ಮುಗಿಸ್ಕೋತೀನಿ, ನಂತರದಲ್ಲಿ 9th, ಹಿಂಗೆ 10th ಕೂಡ ಮಾಡ್ತಾ ಹೋಗ್ತೇನೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ನೋಟ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಂತೆ ಭಾವಿಸ್ತೇನೆ, ಭೂಗೋಳಶಾಸ್ತ್ರ 11ನೇ ಅಧ್ಯಾಯ, ಭೂಮಿ ನಮ್ಮ ಜೀವಂತ ಗ್ರಹ. ಇದು 8ನೇ ತರಗತಿಯ ಒಂದು ಪಠ್ಯಪುಸ್ತಕ ಅಂತಂದು ಹೇಳ್ಬೋದು. ಇದು ನ್ಯೂ ಸಿಲೆಬಸ್ ಅಂತಂದೇ ಹೇಳ್ಬೋದು, ಓಲ್ಡ್ ತೊಗೊಂಡಿಲ್ಲ ನಾನು, ನ್ಯೂ ತೊಗೊಂಡಿದ್ದೇನೆ. ಇಲ್ಲಿ ಏನಂದರೆ ಜೋಗ್ರಫಿಯಲ್ಲಿ ಆಲ್ಮೋಸ್ಟ್ ಆಲ್ ಏನಂತಂದರೆ ಹೊಸದು ಮತ್ತು ಹಳೆಯದು ಏನಂತಂದರೆ ಎಲ್ಲವೂ ಕೂಡ ಆ್ಯಸ್ ಇಟ್ ಇಸ್ ಇದೆ ಅಂತಂದು ಹೇಳ್ಬೋದು. ಯಾವುದೇ ರೀತಿ ಚೇಂಜಸ್ಗಳು ಆಗಿರೋದಿಲ್ಲ ಜೋಗ್ರಫಿ ವಿಷಯದಲ್ಲಿ. ಇತಿಹಾಸದಲ್ಲಿ ಮಾತ್ರ ಕೆಲವೊಂದಿಷ್ಟು ಚಾಪ್ಟರ್ಗಳು ಚೇಂಜಸ್ ಆಗಿರ್ತವೆ, ಬಟ್ ಇಲ್ಲಿ ಜೋಗ್ರಫಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾನು ಹೊಸ ಪುಸ್ತಕವನ್ನು ಪ್ರಿಪೇರ್ ಮಾಡಿಬಿಟ್ಟೆ. ಏನಂತಂದರೆ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ, ನಾನು ಇಲ್ಲಿ ಏನಂದರೆ ಮೇನ್ ಮೈನ್ ಪಾಯಿಂಟ್ಸ್ಗಳು ಯಾವ ಪ್ರಶ್ನೆ ಆಗ್ತಾವಲ್ಲ ಅವನ್ನಷ್ಟು ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೇನೆ. ಸೊ ಅವುಗಳನ್ನು ನೀವು ನೋಟ್ ಮಾಡ್ಕೊಂಡ್ರೆ ಸಾಕು, ಎಕ್ಸಾಮ್ನಲ್ಲಿ ನೀವು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಉತ್ತರಿಸಲಿಕ್ಕೆ ನೀವು ಅರ್ಹರಾಗಿರ್ತೀರಾ ಅಂತಂದು ಹೇಳ್ಬೋದು. ಎಸ್, ಇವತ್ತಿನಿಂದನೇ ಈ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವೆ. ಇವತ್ತು ಫಸ್ಟ್ ಕ್ಲಾಸ್ ಅಂತಂದು ಹೇಳ್ಬೋದು, ಭೂಗೋಳಶಾಸ್ತ್ರ 8ನೇ ತರಗತಿ ಭೂಗೋಳಶಾಸ್ತ್ರವನ್ನು ಮೊಟ್ಟ ಮೊದಲ ಬಾರಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಅಂತಂದೇ ಹಾಕೊಂಬಿಡಿ, ಭೂಮಿ ನಮ್ಮ ಜೀವಂತ ಗ್ರಹ. ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲನೇದಾಗಿ ನೋಡಿದಾಗ ಭೂಮಿಯನ್ನು ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ ಅಂತಂದು ಕರೀತಾರೆ ಅಂತಂದಿದೆ ಅಲ್ಲ. ಸೊ ಇದು ಫಸ್ಟ್ ಪಾಯಿಂಟ್ ಅಂತಂದೇ ಹೇಳಬಹುದು ಇಲ್ಲೇ. ಯಾಕಂದರೆ ಇಲ್ಲಿ ಮೇಲಿರ್ತಕ್ಕಂಥ ಅಂಶಗಳಲ್ಲಿ ಕ್ವಶನ್ ಯಾವುದಾಗ್ತತ್ತಲ್ಲ ಅದನ್ನಷ್ಟು ಮಾತ್ರ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ಆಗ್ತಕ್ಕಂಥ ಅಂಶವನ್ನು ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಇಲ್ಲಿ ಓದ್ಕೋತಾ ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ನಮಗೆ ಎಕ್ಸಾಮಿಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತಂದು ಹೇಳ್ಬೋದು. ಭೂಮಿಯನ್ನು ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ ಅಂತ ಕರೀತಾರೆ ಅಂತಂದು ಹೇಳ್ಬೋದು. ಇಲ್ಲಿ ಯಾವುದೇ ಕೊಟ್ಟರೂ ಕೂಡ ಭೂಮಿನೇ ಆಗಿರುತ್ತೆ ಅಂತಂದು ಹೇಳ್ಬೋದು. ಇನ್ನು ಭೂಮಿಯ ಗಾತ್ರ ಹಾಗೂ ಭೂಭಾಗವನ್ನು ಗಮನಿಸಿದಾಗ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಇದೆ ನೋಡಿ. ಏನಂದರೆ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ, ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೋಟ್ ಮಾಡ್ಕೊಳ್ಳಿ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ, ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ ಅಂತಂದು ಹೇಳ್ಬೋದು. ಇನ್ನು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವನ್ನು ಗಮನಿಸಿದಾಗ 510 ದಶಲಕ್ಷ ಕಿಲೋಮೀಟರ್ ನೋಡಿ, ಒಟ್ಟಾರೆಯಾಗಿ ತೆಗೆದುಕೊಂಡಾಗ 510 ದಶಲಕ್ಷ ಕಿಲೋಮೀಟರ್ ಇದೆ. ಇದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ಅಂದಾಗ 70.78% ಏನಿದೆ ಇಲ್ಲಿ ನೀರಿನಿಂದ ಆವೃತವಾಗಿದೆ. ನೋಡಿ, ನೀರಿನಿಂದ ಆವೃತವಾದಂಥ ಪ್ರದೇಶ ಎಷ್ಟು ಅಂತಂದ್ರೆ 361 ದಶಲಕ್ಷ ಚದರ ಕಿಲೋಮೀಟರ್ ಅಥವಾ 70.78%. ಪರ್ಸೆಂಟೇಜಲ್ಲಿ ಕೇಳಿದರೆ ಪರ್ಸೆಂಟೇಜಲ್ಲಿ ಹಾಕಬೇಕು, ಕಿಲೋಮೀಟರಲ್ಲಿ ಕೇಳಿದರೆ ಕಿಲೋಮೀಟರ್ನಲ್ಲಿ ಹಾಕಬೇಕು. ಭೂಮಿಯ ಒಂದು ನೀರಿನ ಅಂಶ, ಭೂಮಿಯಲ್ಲಿ ಮೇಲೆ ಇರತಕ್ಕಂತಹ ಒಂದು ನೀರಿನ ಪ್ರಮಾಣ ಎಷ್ಟು ಅಂದಾಗ 361 ದಶಲಕ್ಷ ಚದರ ಕಿಲೋಮೀಟರ್ ಅಥವಾ 70.78% ಅಂತಂದಿಲ್ಲಿ ಹೇಳಬೇಕಾಗತ್ತೆ. ಇನ್ನು ಉಳಿದ 149 ದಶಲಕ್ಷ ಏನಂತಂದರೆ ಭೂಭಾಗದಿಂದ ಕೂಡಿದೆ ಅಂತಂದು ಹೇಳ್ಬೋದು. ಭೂಭಾಗದಿಂದ ಕೂಡಿದೆ ಅಂತಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ 79.22% ಏನಂತಂದರೆ ಇದು, ಇಲ್ಲಿ ಒಂದು ಸೆಕೆಂಡ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಎಸ್, ಇಲ್ಲಿ ನೋಡ್ರಿ, 361 ದಶಲಕ್ಷ ಚದರ ಕಿಲೋಮೀಟರ್ ಏನಪ್ಪಾ ಅಂತಂದರೆ ಇದು ನೀರಿನಿಂದ ಆವರಿಸಿದೆ. ಇನ್ನು ಇದನ್ನ ಪರ್ಸೆಂಟೇಜ್ನಲ್ಲಿ ಕೇಳಿದರೆ 70.78 ಅಂತಂದಾಗತ್ತೆ. ಇನ್ನು ಉಳಿದಂತೆ 149 ಅಂದರೆ ಇಲ್ಲಿ 510ರಲ್ಲಿ 361 ತೆಗೆದುಕೊಂಡಾಗ ಉಳಿದಂಥದ್ದೆಷ್ಟಂದರೆ 149 ದಶಲಕ್ಷ ಚದರ ಕಿಲೋಮೀಟರ್ ಆಗುತ್ತೆ. ಹಾಗಂದರೆ ಇದೇನು ಅಂತಂದರೆ ಇದು ಭೂಭಾಗದಿಂದ ಕೂಡಿದೆ. ಹಾಗಾದರೆ ಭೂಭಾಗದಿಂದ ಕೂಡಿದಂಥ ಶೇಕಡಾ ಪರ್ಸೆಂಟೇಜ್ನಲ್ಲಿ ನೋಡಿದಾಗ ಎಷ್ಟಾಗುತ್ತೆ, 29.22% ಏನಂದರೆ ಭೂಭಾಗದಿಂದ ಕೂಡಿದೆ ಅಂತಂದು ಹೇಳ್ಬೋದು. ಈ ರೀತಿಯಾಗಿ ಜಲಭಾಗ ಮತ್ತು ಭೂಭಾಗಗಳಿಂದ ಈ ಒಂದು ಭೂಮಿ ಕೂಡಿದೆ ಅಂತಂದು ಹೇಳ್ಬೋದು. ಭೂ ಮತ್ತು ಜಲರಾಶಿಗಳ ಕ್ಷೇತ್ರವನ್ನು ಗಮನಿಸಿದಾಗ 1:2.43 ಅನುಪಾತವನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಸ್ಟ್ಯಾಟಿಕ್ಸ್ ಏನಿದಾವಲ್ಲ ಇವುಗಳನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಎಸ್, ಮುಂದಿನದಾಗಿ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿದಾಗ ಭೂಮಿಯ ಒಂದು ಆಕಾರವನ್ನು ಕೇಳ್ಬೋದು. ಯಾವ ಆಕಾರದಲ್ಲಿದೆ ಅಂತ ಕೇಳಿದಾಗ ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರದಲ್ಲಿದೆ. ಭೂಮಿಯು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರದಲ್ಲಿದೆ ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟನ್ನು ಗಮನಿಸಿದಾಗ ಯಾವುದನ್ನಂದ್ರೆ ನೋಡಿದಾಗ ಭೂಮಿಯು ಸಮಭಾಜಕ ವೃತ್ತದ ವ್ಯಾಸ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ ಇದೆ. ಇನ್ನು ಧ್ರುವೀಯ ವ್ಯಾಸವನ್ನು ಗಮನಿಸಿದಾಗ 12,714 ಕಿಲೋಮೀಟರ್ ಆಗಿದೆ. ಅದೇ ರೀತಿ ಸಮಭಾಜಕ ವೃತ್ತದ ಸುತ್ತಳತೆಯನ್ನು ಗಮನಿಸಿದಾಗ 40,076
6 ಕಿಲೋಮೀಟರ್ ಆಗಿದ್ದು ಧ್ರುವೀಯ ಸುತ್ತಳತೆ ನೋಡಿ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸವನ್ನು ಗಮನಿಸಿದಾಗ 12,756 ಧ್ರುವೀಯ ವ್ಯಾಸ 12,714 ಅದೇ ರೀತಿ ಸಮಭಾಜಕ ವೃತ್ತದ ಸುತ್ತಳತೆ ಭೂಮಿಯ ಸಮಭಾಜಕ ಅಂದಾಗ 12,756 ಆಗುತ್ತೆ ಅಲ್ಲಿ ಏನಂದರೆ ಒಟ್ಟಾರೆಯಾಗಿ ಸಮಭಾಜಕ ವೃತ್ತ ತೆಗೆದುಕೊಂಡಾಗ ಒಟ್ಟಾರೆಯಾಗಿ ಸಮಭಾಜಕ ವೃತ್ತದ ಒಂದು ಸುತ್ತಳತೆಯನ್ನು ತೆಗೆದುಕೊಂಡಾಗ 40,076 ಇನ್ನು ಇದರ ಒಂದು ಧ್ರುವೀಯ ಸುತ್ತಳತೆಯನ್ನು ತೆಗೆದುಕೊಂಡಾಗ 40,008 ಕಿಲೋಮೀಟ್ರ್ಗಳಿಂದ ಕೂಡಿದೆ ವ್ಯಾಸ ಮತ್ತು ಈ ಒಂದು ಧ್ರುವೀಯ ಸುತ್ತಳತೆಗೆ ಸಂಬಂಧಪಟ್ಟಂತೆ ಸುತ್ತಳತೆ ಮತ್ತು ವ್ಯಾಸಕ್ಕೆ ಇರತಕ್ಕಂಥ ಒಂದು ವ್ಯತ್ಯಾಸ ಎಷ್ಟಂದರೆ 42 ಕಿಲೋಮೀಟ್ರ್ಗಳಷ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಒಂದು ಭೂಮಿಯನ್ನು 7 ಖಂಡಗಳಾಗಿ ವಿಂಗಡಿಸಲಾಗಿದೆ ಹೌದಲ್ಲ 7 ಇಲ್ಲಿ ಖಂಡಗಳು ಎಷ್ಟು ಬರ್ತಾವೆ 7 ಬರ್ತಾವೆ ಸೊ ಅದರಲ್ಲಿ ಪ್ರಮುಖವಾಗಿ ಗಮನಿಸಿದಾಗ ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕ್ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಇನ್ನು ಇಲ್ಲಿ ಈ ಒಂದು 7 ಖಂಡಗಳಲ್ಲಿ ಗಮನಿಸಿದಾಗ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತ ಕೂಡ ಪ್ರಶ್ನೆ ಆಗ್ಬೋದು ನೋಡಿ 7 ಖಂಡಗಳು ಬರ್ತಾವೆ ಭೂಮಿಯನ್ನು 7 ಖಂಡಗಳಾಗಿ ವಿಂಗಡಿಸಲಾಗಿದೆ ಯಾವುದು ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕ್ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಬರುತ್ತೆ ಇಲ್ಲಿ ಒಂದು ಭೂಭಾಗವನ್ನು ನೋಡಿದಾಗ ಅತ್ಯಂತ ದೊಡ್ಡ ಖಂಡ ಯಾವುದಂದರೆ ಏಷ್ಯಾವು ಅತಿ ದೊಡ್ಡ ಖಂಡವಾದರೆ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಆಗಿರುತ್ತೆ ಇಷ್ಟು ಗಮನಿಸಬೇಕು ಇನ್ನು ನೆಕ್ಸ್ಟ್ ಜಲರಾಶಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಜಲರಾಶಿಗಳನ್ನು ಮಹಾಸಾಗರಗಳಂತ ಕರೀತಾರೆ ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ನೋಡಿದಾಗ ಯಾವ್ಯಾವ ಬರ್ತಾವಂದರೆ ಪೆಸಿಫಿಕ್ ಸಾಗರ ಅಂಟಾರ್ಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕಿಟಿಕ್ ಸಾಗರ ಅಂತ ಬರುತ್ತೆ ಇದರಲ್ಲಿ ದೊಡ್ಡದಾದಂಥ ಸಾಗರ ಯಾವುದಂತ ಪ್ರಶ್ನೆ ಆಗ್ಬೋದು ಯಾವುದಂದರೆ ಪೆಸಿಫಿಕ್ ಸಾಗರ ನೋಡಿ ಅತ್ಯಂತ ದೊಡ್ಡದಾದ ಸಾಗರ ಯಾವುದಂತ ಕೂಡ ಅದು ಆಗ್ಬೋದು ಅಥವಾ ಅತ್ಯಂತ ಭೂಮಿಯ ಮೇಲೆ ಇರತಕ್ಕಂಥ ಅತ್ಯಂತ ದೊಡ್ಡ ಜಲರಾಶಿ ಯಾವುದು ಅಂತ ಕೂಡ ಪ್ರಶ್ನೆ ಆಗ್ಬೋದು ಭೂಮಿಯ ಮೇಲೆ ಇರತಕ್ಕಂತಹ ಅತ್ಯಂತ ದೊಡ್ಡ ಜಲರಾಶಿ ಯಾವುದಂದರೆ ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡ ಮಹಾಸಾಗರ ಯಾವುದಂದ್ರೂ ಕೂಡ ಪೆಸಿಫಿಕ್ ಸಾಗರ ಆಗಿರುತ್ತೆ ಇನ್ನು ಚಿಕ್ಕದು ಯಾವುದಂತ ಪ್ರಶ್ನೆ ಆಗ್ಬೋದು ಚಿಕ್ಕದು ಅಂತಂದಾಗ ಆರ್ಕಿಟಿಕ್ ಸಾಗರ ಅತಿ ಚಿಕ್ಕದಾದಂಥ ಒಂದು ಸಾಗರವಾಗಿದೆ ನೋಡಿ ಓಕೆನಾ ಇನ್ನು ನೆಕ್ಸ್ಟ್ ಈ ಒಂದು ಉತ್ತರ ಗೋಳಾರ್ಧವನ್ನು ಏನಂತ ಕರೀತಾರೆ ರೀ ಭೂ ಗೋಳಾರ್ಧ ಅಂತ ಕರೀತಾರೆ ಉತ್ತರ ಗೋಳಾರ್ಧವನ್ನು ಭೂ ಪ್ರಧಾನ ಗೋಳಾರ್ಧ ಅಂತ ಕರೆದ್ರೆ ದಕ್ಷಿಣ ಗೋಳಾರ್ಧವನ್ನು ಏನಂತ ಕರೀತಾರೆ ಜಲರಾಶಿಯಿಂದ ಕೂಡಿದ್ರಿಂದ ಅದನ್ನ ಏನಂತಾರೆ ಜಲ ಪ್ರಧಾನ ಗೋಳಾರ್ಧ ಅಂತ ಕರೀತಾರೆ ಇಲ್ಲಿ ನೋಡಿ ಉತ್ತರಾರ್ಧ ಗೋಳಾರ್ಧದಲ್ಲಿ ಶೇಕಡ 60%ಏನಿದೆ ಭೂಭಾಗವಿದ್ದು 40% ಏನಿತ್ತು ಜಲರಾಶಿ ಇರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಈ ಉತ್ತರ ಗೋಳಾರ್ಧವನ್ನು ಏನಂತ ಕರೀತಾರೆ ಭೂ ಪ್ರಧಾನ ಗೋಳ ಅಂತ ಕರೀತಾರೆ ಇನ್ನು ಇದಕ್ಕೆ ವಿರುದ್ಧವಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಶೇಕಡ 81% ಏನೈತಿಲ್ಲ ನೀರಿದೆ ಅಥವಾ ಜಲ ಇದೆ ಸೊ ಅದಕ್ಕಾಗಿ ಏನಂದರೆ ಮತ್ತು 19% ಭೂಭಾಗ ಇದೆ ಆ ಒಂದು ಕಾರಣಕ್ಕಾಗಿ ಈ ಒಂದು ದಕ್ಷಿಣ ಭಾಗವನ್ನು ಏನಂತ ಕರೀತಾರೆ ರೀ ದಕ್ಷಿಣ ಗೋಳಾರ್ಧ ಅಂತ ಕರೀತಾರೆ ಇಲ್ಲಿ ಒಂದು ಗೋಳವನ್ನು ತೆಗೆದುಕೊಂಡಾಗ ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ ಈ ಮೇಲಿಂದಿನ ಉತ್ತರಾರ್ಧ ಗೋಳಾರ್ಧ ಅಂತ ಕರೆದ್ರೆ ಕೆಳಗಿಂದಿನ ದಕ್ಷಿಣಾರ್ಧ ಗೋಳಾರ್ಧ ಅಂತ ಕರಿತೀವಿ ಈ ಉತ್ತರಾರ್ಧ ಗೋಳಾರ್ಧದಲ್ಲಿ ಏನಂದರೆ ಶೇಕಡ 60% ಭೂಮಿ ಇದೆ 40% ಏನಿದೆ ನೀರಿದೆ ರೀ ಸೊ ಹಂಗಾಗಿ ಏನಂತಂದರೆ ಈ ಒಂದು ಉತ್ತರಾರ್ಧ ಗೋಳಾರ್ಧವನ್ನು ಭೂ ಗೋಳಾರ್ಧ ಅಂತ ಕರೀತಾರೆ ಇನ್ನು ದಕ್ಷಿಣ ಭಾಗದಲ್ಲಿ ನೋಡಿದಾಗ 81% ನೀರಿದೆ ಪ್ಲಸ್ ಎಷ್ಟಂತಂದ್ರೆ 19% ಭೂಮಿ ಇದೆ ಸೊ ಹಂಗಾಗಿ ಈ ದಕ್ಷಿಣ ಗೋಳಾರ್ಧವನ್ನು ಏನಂತ ಕರೀತಾರೆ ಜಲ ಗೋಳಾರ್ಧ ಅಂತ ಕರೀತಾರೆ ನೋಡಿ ಇಲ್ಲಿ ಇದು ಕೂಡ 100 ಆಯಿತು ಇದು ಕೂಡ 100 ಆಯಿತು ಅಂತ ಭಾವಿಸ್ತೇನೆ ನಾನು ಓಕೆನಾ ಎಸ್ ಈ ರೀತಿಯಾಗಿ ಇಲ್ಲಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ ವೆರಿ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೋಬೇಕು ಇನ್ನು ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೊಡಲಾಗಿದೆ ಇಲ್ಲಿ ನೋಡಿ ಒಂದು ಡೆಫಿನೇಷನನ್ನು ಕೇಳ್ತಾರೆ ಅಂತ ಅನ್ಸುತ್ತೆ ಏನಪ್ಪ ಡೆಫಿನೇಷನ್ ಅಂತಂದರೆ ಭೂಮಿಯು ಗೋಳಾಕಾರವಾಗಿದೆ ಹೌದು ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅಂತಂದು ಹೇಳ್ಬೋದು ಈ ಒಂದು ಭೂಮಿಯ ಮೇಲೆ ಇಳೆದಂತಹ ಒಂದು ಕಾಲ್ಪನಿಕ ರೇಖೆಗಳು ನೋಡಿ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಭೂಮಿಯ ಮೇಲಿನ ಒಂದು ನಿರ್ದಿಷ್ಟ ಸ್ಥಳದ ಸ್ಥಾನ ಸನ್ನಿವೇಶ ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ಊಹಾರೇಖೆಗಳನ್ನು ಎಳೆಯಲಾಗಿದೆ ಸೊ ಈ ಒಂದು ಊಹಾರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳನ್ನು ಏನಂತಾರೆ ರೀ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಕರೀತಾರೆ ನೋಡಿ ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಇಳೆದಂತಹ ಊಹಾತ್ಮಕ ರೇಖೆಗಳನ್ನು ಏನಂತ ಕರೀತಾರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತಂದು ಎರಡೂ ಡೆಫಿನೇಷನನ್ನು ಒಂದರಲ್ಲೇ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಕೂಡ ಕರೀತಾರೆ ನೋಡಿ ಪ್ರಶ್ನೆ ಆಗ್ಬೋದು ಅಕ್ಷಾಂಶ ರೇಖಾಂಶ ಅಂತಂದು ಆಗದೇ ಭೌಗೋಳಿಕ ನಿರ್ದೇಶಾಂಕಗಳು ಅಂದರೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತಂದರೂ ಕೂಡ ಅಂತಂದು ಪ್ರಶ್ನೆ ಆಗ್ಬೋದು ಸೊ ಯಾವುದೇ ಒಂದು ಡೆಫಿನೇಷನಲ್ಲಿ ಯಾವುದೇ ಒಂದು ಏನಪ್ಪ ಅಂದರೆ ಮೀನಿಂಗಲ್ಲಿ ಕೊಟ್ಟರು ಕೂಡ ನಿಮಗೆ ಗೊತ್ತಾಗಬೇಕು ಇದು ಅಂತ ಹೇಳ್ತಾ ಓಕೆ ಎಸ್ ಮುಂದಿನದಾಗಿ ನೋಡಿದಾಗ
ನೋಡಿ ಅಕ್ಷಾಂಶಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ ಅಕ್ಷಾಂಶವನ್ನು ಗಮನಿಸಿದಾಗ ಇದರ ಒಂದು ಡೆಫಿನೇಷನನ್ನು ನೋಡಿದಾಗ ನಾವು ಏನಂತಂದರೆ ನೋಡಿ, ಈ ಸಮಭಾಜಕ ವೃತ್ತಕ್ಕೆ ನೋಡಿ ಇಲ್ಲಿಂದ ತಗೋಬೇಕಾಗತ್ತೆ, ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಇಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಏನಂತಾರೆ ರೀ, ಅಕ್ಷಾಂಶಗಳು ಅಂತಂದು ಹೇಳ್ತಾರೆ, ಲ್ಯಾಟಿಟ್ಯೂಡ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇನ್ನು ಸಮಭಾಜಕ ವೃತ್ತವು 0 ಡಿಗ್ರಿ ಆಗಿದೆ, ಮಹಾವೃತ್ತ ಅಂತ ಕೂಡ ಅದನ್ನು ಕರೀತಾರೆ. ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವಂತಹ ಅಕ್ಷಾಂಶಿಕ ವೃತ್ತಗಳು ಚಿಕ್ಕವಾಗ್ತಾ ಹೋಗ್ತವೆ. ಇನ್ನು ಅಂದರೆ 90 ಡಿಗ್ರಿ ಉತ್ತರ ಹಾಗೂ ದಕ್ಷಿಣ ಅಕ್ಷಾಂಶಗಳು ಬಿಂದುಗಳಾಗಿವೆ. ಸಮಭಾಜಕ ವೃತ್ತದಿಂದ ಉತ್ತರಾರ್ಧ ಗೋಳದಲ್ಲಿ 90 ಡಿಗ್ರಿ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ 90 ಡಿಗ್ರಿ ಅಕ್ಷಾಂಶಗಳನ್ನು ಇಲ್ಲಿ ರಚಿಸಲಾಗಿದೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವಂತಹ ದೂರ ವೆರಿ ಇಂಪಾರ್ಟೆಂಟ್, 110.4 ಕಿಲೋಮೀಟರ್. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರತಕ್ಕಂತಹ ದೂರ ಎಷ್ಟು ಅಂತಂದ್ರೆ 110 ಕಿಲೋಮೀಟರ್. ನೋಡಿ, ಈ ರೀತಿ ಒಂದು ಭೂಮಿಯನ್ನು ತೆಗೆದುಕೊಂತೇವೆ ನಾವು. ಸೊ ಇಲ್ಲಿ ಇದು ಏನಂದ್ರೆ 0 ಡಿಗ್ರಿ ಸಂಭಾಜಕ ವೃತ್ತ ಅಂತ ಹೇಳ್ಬೋದು. ಇನ್ನು ಅಕ್ಷಾಂಶಗಳನ್ನು ಗಮನಿಸಿದಾಗ ಪೂರ್ವ ಪಶ್ಚಿಮವಾಗಿ ಅಂತ ಹೇಳಿದಾರೆ, ಈ ರೀತಿಯಾಗಿ ಬರ್ತಾ ಹೋಗ್ತಾವ. ಈ ಒಂದು ಅಕ್ಷಾಂಶಕ್ಕೆ ಮತ್ತು ಈ ಅಕ್ಷಾಂಶಕ್ಕೆ ಇರತಕ್ಕಂತಹ ಒಂದು ದೂರವನ್ನು ಗಮನಿಸಿದಾಗ ಎಷ್ಟಾಗಿರ್ತತಿ, 110.4 ಕಿಲೋಮೀಟರ್ ಒಂದು ಡಿಫ್ರೆನ್ಸ್ ಇರುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗತ್ತೆ. ಓಕೆನಾ? ಇನ್ನು ಉತ್ತರಾರ್ಧ ಗೋಳದಲ್ಲಿ ಇಲ್ಲಿ 90 ಅಕ್ಷಾಂಶಗಳು, ಇಲ್ಲಿ 90 ಟೋಟಲ್ ಅಕ್ಷಾಂಶಗಳ ಸಂಖ್ಯೆ ಎಷ್ಟು ರೀ, 180. ಟೋಟಲ್ ಅಕ್ಷಾಂಶಗಳ ಸಂಖ್ಯೆ ಎಷ್ಟಾಗುತ್ತೆ, 180 ಆಗುತ್ತೆ. ನೋಡಿ, ಓಕೆನಾ? ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಹೋಗ್ತೇವೆ ನಾವು. ಇಲ್ಲಿ ಒಂದಿಷ್ಟು ಭೂಮಿಯ ಮೇಲೆ ಇರತಕ್ಕಂಥ ಪ್ರಮುಖ ಅಕ್ಷಾಂಶಗಳನ್ನು ಕೊಡ್ತಾ ಹೋಗಿದ್ದಾರೆ. 2014 or 2015 ಒಂದು ಪ್ರಶ್ನೆ ಆಗಿತ್ತು, ಏನಂದರೆ ಭಾರತದ ಮೇಲೆ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು ಅಂತ ಪ್ರಶ್ನೆ ಆಗಿತ್ತು. ಸೊ ಅದು ಯಾವುದಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುತ್ತೆ. 23.5 ಡಿಗ್ರಿ ಉತ್ತರದಲ್ಲಿ ಬರ್ತಕ್ಕಂಥದ್ದು, ಅಂದರೆ ಇಲ್ಲಿ ಬರುತ್ತೆ ನಮ್ಮದು ಭಾರತ, ಇಲ್ಲಿ ಬರುತ್ತೆ, ಈ ಅಂಶದಲ್ಲಿ ಬರ್ತದೆ. ಇಲ್ಲಿ ಬರ್ತಕ್ಕಂತಹ 23.5 ಉತ್ತರ ಏನಿದೆ ಅಲ್ಲ, ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಭಾರತದ ಮೇಲೆ, ಭಾರತದ ಪ್ರಮುಖ 8 ರಾಜ್ಯಗಳ ಮೇಲೆ ಇದು ಹಾದು ಹೋಗ್ತದೆ ಅಂತ ಕೂಡ ನಾವು ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ನೋಡಿದಾಗ 0 ಡಿಗ್ರಿ ಅಕ್ಷಾಂಶ ಸಂಭಾಜಕ ವೃತ್ತ ಅಂತ ಕರೀತಾರೆ, ಇದನ್ನು ಮಹಾವೃತ್ತ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ, ಜೊತೆಗೆ ಭಾರತದ ಮೇಲೆ ಕೂಡ ಹಾದು ಹೋಗುತ್ತೆ. ಇನ್ನು 23.5 ದಕ್ಷಿಣ ಅಕ್ಷಾಂಶ, ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶ, ಉತ್ತರ ಧ್ರುವದಲ್ಲಿ ಆರ್ಕಿಟಿಕ್ ವೃತ್ತ ಅಂತ ಕರೀತಾರೆ. ಇನ್ನು 66.5 ದಕ್ಷಿಣ ಅಕ್ಷಾಂಶ, ಉತ್ತರ ಧ್ರುವ, ಇದನ್ನು ಅಂಟಾರ್ಕ್ಟಿಕ್ ಅಂತ ಕೂಡ ಕರೀತಾರೆ. ಇನ್ನು 90 ಡಿಗ್ರಿ ಉತ್ತರ ಅಕ್ಷಾಂಶ, ಉತ್ತರ ಧ್ರುವ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ, ದಕ್ಷಿಣ ಧ್ರುವ. ಸೊ ಇವೆಲ್ಲ ಏನಂದರೆ ಪ್ರಮುಖ ಅಕ್ಷಾಂಶಗಳು, ಭೂಮಿಯ ಮೇಲೆ ಇರತಕ್ಕಂತಹ ಪ್ರಮುಖ ಅಕ್ಷಾಂಶಗಳು ಅಂತಂದು ಹೇಳ್ಬೋದು. ಇನ್ನು ಭಾರತದ ಮೇಲೆ ನಿಮ್ಗೆ ಅದೇ ಹೇಳಿನಿ, ಯಾವುದು ಅಂತಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಭಾರತದ ಮೇಲೆ ಹಾದು ಹೋಗುತ್ತೋ ಅದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಓಕೆನಾ? ಎಸ್, ಇದಷ್ಟು ಸಂಬಂಧಪಟ್ಟಂಗೆ ನೋಡಿದಾಗ ಇನ್ನು ಮುಂದೆ ಬರ್ತಕ್ಕಂಥದ್ದು ರೇಖಾಂಶಗಳು ಬರ್ತವೆ. ರೇಖಾಂಶಗಳನ್ನು ಗಮನಿಸಿದಾಗ ಏನು ಬರುತ್ತೆ ಅಂತ ನೋಡಿದರೆ, ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ನಂತರ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವಂತಹ ರೇಖೆಗಳಿಗೆ ನಾವೇನಂತೇವೆ, ರೇಖಾಂಶಗಳು ಅಂತ ಹೇಳ್ತೇವೆ. ಇನ್ನು ರೇಖಾಂಶಗಳು ಪ್ರಧಾನ ರೇಖಾಂಶಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಕೂಡ ಕರೀತಾರೆ. ಈ ರೀತಿ ಇರುತ್ತೆ. ಸೊ ಇದು ಅಕ್ಷಾಂಶ ಆದರೆ ಇದು ರೇಖಾಂಶಗಳು ಹೆಂಗೆ ಬರ್ತಾವೆ, ಈ ರೀತಿ ಬರ್ತಾ ಹೋಗ್ತಾವೆ ರೀ. ಇವುಗಳನ್ನು ಉತ್ತರ ದಕ್ಷಿಣವಾಗಿ ಎಳೆದಿರ್ತಾರೆ ಅಂತಂದು ಹೇಳ್ಬೋದು. ಉತ್ತರ ದಕ್ಷಿಣವಾಗಿ ಈ ಒಂದು ರೇಖಾಂಶವನ್ನು ಎಳೆದಿರ್ತಾರೆ. ಓಕೆನಾ? ಉತ್ತರ ದಕ್ಷಿಣವಾಗಿ ಎಳೆದಿರ್ತಾರೆ ಅಂತಂದು ಹೇಳ್ಬೋದು. ಒಂದು ಸೆಕೆಂಡ್. ಎಸ್, ಇದು 0 ಡಿಗ್ರಿ ಆಗಿರುತ್ತೆ. ಇನ್ನು ರೇಖಾಂಶಗಳು ಈ ರೀತಿ ಬರ್ತವೆ. ಇದು ಸ್ವಲ್ಪ ಸ್ಕೆಚ್ ಮಾಡಲಿಕ್ಕೆ ಕರೆಕ್ಟ್ ಆಗ್ತಾ ಇಲ್ಲ, ಕೈಯಿಂದ ಮಾಡ್ತಾ ಇದ್ದೀನಿ, ನಾ ಪೆನ್ ಪ್ಯಾಡ್ ಯೂಸ್ ಮಾಡ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ ರೀತಿ ರೇಖಾಂಶಗಳು ಬರ್ತವೆ. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವಂತಹ ರೇಖೆಗಳನ್ನು ಏನಂತ ಕರೀತಾರೆ, ರೇಖಾಂಶಗಳು ಅಂತ ಕರೀತಾರೆ. ಇನ್ನು ಪ್ರಧಾನ ರೇಖಾಂಶ ಯಾವುದಾಗಿರುತ್ತೆ, ಗ್ರೀನ್ವಿಚ್ ರೇಖಾಂಶ ಪ್ರಧಾನ ರೇಖಾಂಶವಾಗಿದೆ. ಪೂರ್ವ ಪಶ್ಚಿಮಕ್ಕೆ ಒಂದೇ ಕೊನೆಯ ಅಂತರದಲ್ಲಿ ಪ್ರದೇಶಗಳನ್ನು ಸಂಧಿಸುವಂತಹ ಹಾಗೂ ಸಂಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಕಾಲ್ಪನಿಕವಾಗಿ ಎಳೆತಕ್ಕಂಥ ಪ್ರಮುಖ ರೇಖೆಗಳು ಇವು ಅಂತಂದು ಹೇಳ್ಬೋದು. ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಯಂತೆ ಕಂಡುಬರುತ್ತವೆ. ಅಂದರೆ ನಮಗೆ ಈ ಪಾರ್ಟ್ ಅಷ್ಟೇ ಕಾಣುತ್ತೆ ರೀ, ಹಿಂದಿನ ಪಾರ್ಟ್ ನಮಗೆ ಕಾಣೋದಿಲ್ಲ. ಗೋಳ ಮೇಲೆ ನೋಡಿದಾಗ ನಮಗೆ ಮುಂದೆ ಏನಿರ್ತತಲ್ಲ ಅದಷ್ಟೇ ಕಾಣಿಸುತ್ತೆ, ಹಿಂದಿನ ಪಾರ್ಟ್ ನಮ್ಗೆ ಕಾಣೋದಿಲ್ಲ ಅಂತ ಎಂಬ ಒಂದು ಮಾಹಿತಿಯನ್ನು ಇಟ್ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಂಭಾಜಕ ವೃತ್ತದ ಮೂಲಕ ಇವು ಹಾದು ಹೋಗ್ತವೆ. ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿರುತ್ತೆ. ರೇಖಾಂಶಗಳನ್ನು ಏನಂತ ಕರೀತಾರೆ, ಮಧ್ಯಾಹ್ನದ ರೇಖೆಗಳು ಅಥವಾ ಮೆರೆಡಿಯನ್ ರೇಖೆಗಳು ಅಂತ ಕೂಡ ಇವುಗಳನ್ನು ಕರೀತಾರೆ. ಮೇರಿ ಅಂದರೆ ಮಧ್ಯ, ಡಿಯನ್ ಅಂತಂದರೆ ದಿನ, ಮಧ್ಯಾಹ್ನದ ದಿನ ಅಥವಾ
ಏನಂತಾರೆ ರೀ, ಮಧ್ಯಾಹ್ನದ ರೇಖೆಗಳು ಅಥವಾ ಮೆರಿಡಿಯನ್ ರೇಖೆಗಳು ಅಂತ ಕೂಡ ಇವುಗಳನ್ನು ಕರೀತಾರೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳನ್ನ ಒಂದೇ ಸಮಯದಲ್ಲಿ ನಾವು ಮಧ್ಯಾಹ್ನವಾಗುತ್ತದೆ. ಓಕೆ, ಇಲ್ಲಿ ನೋಡಿ, ಮುಂದಿನದಾಗಿ ಗಮನಿಸಿದಾಗ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋದಂತಹ 0 ಡಿಗ್ರಿ ಏನಿದೆ ಅಲ್ಲ, ಈ ಒಂದು 0 ಡಿಗ್ರಿಯ ರೇಖಾಂಶವನ್ನು ಏನಂತಾರೆ, ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಪ್ರಧಾನ ರೇಖಾಂಶ ಗ್ರೀನ್ವಿಚ್, ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಆಯ್ಕೆ ಮಾಡಲಾಗಿದೆ. ನೋಡಿ, ಪ್ರಧಾನ ರೇಖಾಂಶ ಯಾವುದು ಅಂತ ಪ್ರಶ್ನೆ ಆಗುತ್ತೋ, 0 ಡಿಗ್ರಿ ಏನು ಗ್ರೀನ್ವಿಚ್ ಮೇಲೆ ಹಾದು ಹೋಗ್ತಕ್ಕಂಥ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180 ಡಿಗ್ರಿ ಹಾಗೂ ಪಶ್ಚಿಮಕ್ಕೆ 180 ಡಿಗ್ರಿ ರೇಖಾಂಶಗಳಿವೆ. ಒಟ್ಟಾರೆಯಾಗಿ ರೇಖಾಂಶಗಳ ಸಂಖ್ಯೆ ಎಷ್ಟು, 360. ನೋಡಿ, ಅಕ್ಷಾಂಶಗಳ ಸಂಖ್ಯೆ 180 ಏನೋ, ರೇಖಾಂಶಗಳ ಸಂಖ್ಯೆ 360 ಆಗಿರುತ್ತೆ. ಇನ್ನು ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗಿನ ವಲಯಗಳನ್ನು ಪೂರ್ವಾರ್ಧ ಗೋಳಾರ್ಧ ಅಂತಂದ್ರೆ ವಿರುದ್ಧದ ಭಾಗವನ್ನು ಪಶ್ಚಿಮಾರ್ಧ ಗೋಳಾರ್ಧ ಅಂತ ಕರೀತಾರೆ. ನೋಡಿ, ಈ ಕಡೆ ಇರ್ತೈತಿ, ಈ ಕಡೆನೂ ಕೂಡ ಇರ್ತೈತಿ, ಈ ಕಡೆದು ಪೂರ್ವ ಆದರೆ ಈ ಕಡೆದು ಪಶ್ಚಿಮ ಆಗಿರುತ್ತೆ. ಓಕೆನಾ? ಎಸ್. ಇನ್ನು ಸಂಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರವು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಇನ್ನು ಈ ಒಂದು ರೇಖಾಂಶ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವಂತಹ ಒಂದು ದೂರವನ್ನು ಗಮನಿಸಿದಾಗ ಎಷ್ಟಂದರೆ 111 ಕಿಲೋಮೀಟರ್. ನೋಡಿ, ಅಕ್ಷಾಂಶ 110.4, ನೆನ್ಪಿಟ್ಕೋಬೇಕು. ಕೇಳ್ತಾರೆ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ಗಮನಿಸಿದಾಗ 110.4 ಆದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರ್ತಕ್ಕಂತಹ ದೂರ ಎಷ್ಟಂದರೆ 111 ಕಿಲೋಮೀಟರ್ ಆಗಿರುತ್ತೆ. ಎಸ್. ಇನ್ನು ರೇಖಾಂಶ ಮತ್ತು ವೇಳೆಯನ್ನು ಗಮನಿಸಿದಾಗ ಎರಡೂ ಏನಂದರೆ ಒಂದಕ್ಕೊಂದು ಒಂದು ಸಂಬಂಧವನ್ನು ಹೊಂದಿವೆ ಅಂತಂದೇ ಹೇಳ್ಬೋದು. ರೇಖಾಂಶ ಮತ್ತು ವೇಳೆಗೆ ಒಂದು ನಿಕಟವಾದ ಸಂಬಂಧವಿದೆ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತದೆ ಹಾಗೂ ಒಂದು ಸುತ್ತನ ಸುತ್ತಲಿಕ್ಕೆ ಸುಮಾರು 24 ಗಂಟೆಗಳು ಸಮಯ ಬೇಕು. 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಬೇಕಂದ್ರೆ 24 ಗಂಟೆಗಳು ಬೇಕು. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವಂತಹ ವೇಳೆಯ ವ್ಯತ್ಯಾಸ ಎಷ್ಟಂದರೆ 4 ನಿಮಿಷ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮ್ನಾಗ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರತಕ್ಕಂತಹ ಒಂದು ವೇಳೆಯ ವ್ಯತ್ಯಾಸ ಎಷ್ಟು ಅಂದರೆ 4 ನಿಮಿಷಗಳು. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷಗಳಾದರೆ 360 × 4 = 1440 ಏನು ಡಿವೈಡೆಡ್ ಬೈ 60 ಅಂತ ಮಾಡಿದಾಗ 24 ಗಂಟೆಗಳು ಇಲ್ಲಿ ಬರುತ್ತೆ ಅಂತಂದು ಹೇಳ್ಬೋದು. ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆ ಏನಾಗುತ್ತೆ, ಹೆಚ್ಚಾಗುತ್ತದೆ. ಇನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸ್ಕೊತ ಬಂದರೆ ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ, ಇಲ್ಲಿ ಮುಂದಿದೆ ಹೇಳ್ತೇನೆ ನಾನು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಥಾನಿಕ ವೇಳೆ ಅಂತ ಬರುತ್ತೆ. ಸ್ಥಾನಿಕ ವೇಳೆ ಅಂದರೆ ಏನು, ಡೆಫಿನೇಷನನ್ನು ನೋಡ್ಕೊರಿ. ಒಂದು ಸ್ಥಳದ ಸ್ಥಾನಿಕ ವೇಳೆ ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕನ ಸ್ವರವಾಗಿ ಹೇಳುತ್ತಾರೆ. ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು, ಅದರಲ್ಲಿ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸುತ್ತದೆ. ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ 12 ಗಂಟೆ ಆಗಿರುತ್ತದೆ. ಆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲಿ ಕೂಡ ಒಂದೇ ಸ್ಥಾನಿಕ ರೇಖೆ ಇರುತ್ತದೆ. ಪ್ರತಿ ಅಕ್ಷಾಂಶವು ತನ್ನದೇ ಆದಂತಹ ಒಂದು ಸ್ಥಾನಿಕ ರೇಖೆಯನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟ್, ಸ್ಥಾನಿಕ ರೇಖೆ ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯ ರೇಖೆ, ಸ್ಥಳೀಯ ಟೈಮ್ ಅಂತಂದೇ ಹೇಳ್ಬೋದು. ಇನ್ನು ಪ್ರಮಾಣ ವೇಳೆ ಅಂತ ಗಮನಿಸಿದಾಗ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗ್ತಾ ಹೋಗ್ತೈತೆ. ಯಾಕಂದರೆ ಅಲ್ಲಿ 4 ನಿಮಿಷ ಡಿಫ್ರೆನ್ಸ್ ಆಗ್ತಾ ಹೋಗುತ್ತಲ್ಲ, ಸೊ ಹಂಗಾಗಿ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಸಮಯ ಮತ್ತೊಂದು ಸ್ಥಳದಲ್ಲಿ ಇರೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಸ್ಥಳವು ತನ್ನದೇ ಆದಂತಹ ಒಂದು ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲಗಳು ಉಂಟಾಗುತ್ತವೆ. ಈ ಗೊಂದಲಗಳನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪ ವೇಳೆಯನ್ನು ಅನುಸರಿಸುತ್ತಾರೆ. ಅಂತಹ ಏಕರೂಪದ ವೇಳೆಯು ಈ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸುತ್ತದೆ ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯಾಗಿರುತ್ತದೆ. ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲಿ ಅನುಸರಿಸೋದ್ರಿಂದ ಇದನ್ನ ಏನಂತ ಕರೀತಾರೆ, ಪ್ರಮಾಣಿತ ವೇಳೆ ಅಂತ ಕರೀತಾರೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಾರೆ. ಓಕೆನಾ? ಎಸ್. ಇನ್ನು ಮುಂದಿನದಾಗಿ ಗಮನಿಸಿದಾಗ ವೆರಿ ಇಂಪಾರ್ಟೆಂಟ್, ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇದು ಭಾಳ ಸಲ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ. ಭಾರತದಲ್ಲಿ ಏನಂದರೆ ಒಂದು ವೇಳೆಯನ್ನು ನಿರ್ಧರಿಸ್ತಕ್ಕಂಥ ಪ್ರಮುಖ ರೇಖಾಂಶ ಯಾವುದು ಅಂತ ಕೇಳಿದ್ದಾರೆ. ಯಾವುದಂದರೆ 82 ವರಿ ಪೂರ್ವ ರೇಖಾಂಶ. ವೆರಿ ಇಂಪಾರ್ಟೆಂಟ್, ಭಾರತದಲ್ಲಿ 82 ವರಿ ಪೂರ್ವ ರೇಖಾಂಶದ ಮೂಲಕ ನಾವೇನು ಮಾಡ್ತೀವಿ, ಇದು ಭಾರತದ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ರೇಖಾಂಶ ಕೂಡ ಹೌದು. ಇದರಿಂದನೇ ನಾವೇನು ಮಾಡ್ತೀವಿ, ನಮ್ಮ ದೇಶದ ಒಂದು ಟೈಮನ್ನು ಅಥವಾ ಒಂದು ವೇಳೆಯನ್ನು ನಾವು ಪ್ರಮಾಣಿತಗೊಳಿಸಿದ್ದೇವೆ ಅಂತಂದು ಹೇಳಬಹುದು. ಇದು ಉತ್ತರ ಪ್ರದೇಶದ ರಾಜ್ಯದ ಪ್ರಯಾಗದ ಮೂಲಕ ಹಾದು ಹೋಗುತ್ತದೆ. ಭಾರತದ ವೇಳೆ ರೇಖಾಂಶಗಳನ್ನು ಆಧರಿಸುವುದನ್ನು ಭಾರತದ ಪ್ರಮಾಣ ವೇಳೆ ಅಂತಂದು ನಾವು ಕೂಡ ಕರಿತೀವಿ. ಇದು ಗ್ರೀನ್ವಿಚ್ ವೇಳೆ
ಮುಂದಿದ್ದಾಗಿಂತ ಸುಮಾರು 5 ತಾಸು 5 ಗಂಟೆ 30 ನಿಮಿಷ ಮುಂದಿದ್ದಿರುತ್ತದೆ. ಓಕೆ, ಇನ್ನು ಏನಪ್ಪ ಅಂತಂದರೆ ವೇಳಾ ವಲಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನೋಡಿ ಏನಂದರೆ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ವೇಳಾವಲಯಗಳು ಕಂಡು ಬರ್ತವಂತಂದು ಹೇಳ್ಬೋದು. ಇನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3-4 ಗಂಟೆಗಳಷ್ಟು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ಇಂಪಾರ್ಟೆಂಟಾಗಿ ಗಮನಿಸಿದಾಗ ಅತಿ ಹೆಚ್ಚು ಒಂದು ವೇಳಾವಲಯಗಳನ್ನು ಹೊಂದಿದಂತಹ ಪ್ರದೇಶ ಯಾವುದಂದ್ರೆ ರಷ್ಯಾ ಆಗಿರುತ್ತೆ ರೀ. ರಷ್ಯಾದಲ್ಲಿ ಪ್ರಮುಖವಾಗಿ 11 ಅದಾವು ವೇಳಾವಲಯಗಳು. ಇನ್ನು USA ಮತ್ತು ಕೆನಡಾದಲ್ಲಿ 5 ವೇಳಾವಲಯಗಳು ಕಂಡು ಬರ್ತವೆ. ಆಸ್ಟ್ರೇಲಿಯಾದಲ್ಲಿ 3 ಕಂಡು ಬರ್ತವೆ ಅಂತ ಹೇಳಬಹುದು. ಓಕೆ, ಇನ್ನು ನೋಡಿರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿ ಇದೆ ಅಂತಂದು ಹೇಳ್ಬೋದು. ಏನಂತ ಗಮನಿಸಿದಾಗ ನಿಮಗದ ಹೇಳಿದೆ ನಾನು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಂದ್ರೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ಬೇಕಂದ್ರೆ ದಿನಗಳು ಹೆಂಗೆ ಕೌಂಟ್ ಆಗ್ತವೆ ಎಂಬ ಒಂದು ಮಾಹಿತಿಯನ್ನು ಕೊಡ್ತೇನೆ ನಿಮ್ಗೆ ನೆಕ್ಸ್ಟ್ ಇದೆ ಅಂತಂದು. ಇಲ್ಲಿ ಅಂತಾರಾಷ್ಟ್ರೀಯ ದಿನ ರೇಖೆಯನ್ನು ಗಮನಿಸಿದಾಗ ನೋಡಿರಿ ಏನಂತಂದರೆ ಪ್ರಪಂಚದ ವೇಳೆಯು ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾವಲಯದಿಂದಲೂ ಪರಿಹರಿಸಲಾಗುತ್ತದೆ. ಅಂದರೆ ಪ್ರಪಂಚದ ಸುತ್ತ ಸಂಚರಿಸುವಂಥ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಹೊಸ ಒಂದು ಸಮಸ್ಯೆ ಎದುರಾಗುತ್ತದೆ. ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾಗಿ 180 ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಬೇಕಾಗುತ್ತದೆ. ಅದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ 180 ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೂಡ ಕೆಲವು ಭಾಗಗಳನ್ನು ತಪ್ಪಿಸುವಲ್ಲಿ ಅಂಕುಡೊಂಕಾಗಿ ಎಳೆಯಲಾದಂಥ ಒಂದು ಕಾರಣದಿಂದಾಗಿ ಈ ದಿನಾಂಕ ರೇಖೆ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಇದನ್ನು ಕರೀತಾರೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಒಂದು ಹಡಗನ್ನು ತೆಗೆದುಕೊಂಡಾಗ ಇದೇ ಸೇಮ್ ಟು ಸೇಮ್ ಕ್ವಶನ್ ಆಗುತ್ತೆ, ನೆನ್ಪಿಟ್ಕೋಬೇಕು ನೀವು. ಒಂದು ಹಡಗು ಅಥವಾ ಒಂದು ಹಡಗಿನಲ್ಲಿ ಪ್ರಯಾಣಿಸುವಂಥ ಜನ ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಏನಂತಾರವರು ಏಷ್ಯಾದಿಂದ ಅಮೇರಿಕಾ, ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಏಷ್ಯಾದಿಂದ ಅಮೇರಿಕಾ ಕ್ಕೆ ಹೋಗಬೇಕಂತಂದ್ರೆ ಒಂದು ದಿನವನ್ನು 2 ಬಾರಿ ಪಡೀತಾರೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ, ಒಂದು ದಿನ ಹೆಚ್ಚು ಬರುತ್ತೆ. ಅದೇ ರೀತಿಯಾಗಿ ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋಗುವಾಗ ಅಥವಾ ಉತ್ತರ ಅಮೇರಿಕಾದಿಂದ ಏಷ್ಯಾದ ಕಡೆ ಬಂದರೆ ಅವ್ರೇನಾಗುತ್ತೆ, ಒಂದು ದಿನ ಕಳೆದುಕೊಳ್ಳಬೇಕಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕು ನೀವು, ತುಂಬ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಅನ್ಬೋದು. ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಒಂದು ದಿನ ಹೆಚ್ಚಿಗೆ ಆಗುತ್ತೆ, ಪೂರ್ವದಿಂದ ಪಶ್ಚಿಮಕ್ಕೆ ಬಂದರೆ ಒಂದು ದಿನ ಕಳೆದುಕೊಳ್ಳಬೇಕಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್, ಕೇಳ್ತಾನ ಯಾವುದಾದ್ರೂ ಕೇಳಿ, ಅಥವಾ ಏಷ್ಯಾ ಮತ್ತು ಅಮೇರಿಕಾ ಕೊಟ್ಟಾದರೂ ಕೇಳ್ಬೋದು, ಅಥವಾ ಉತ್ತರ ಅಮೇರಿಕಾ ಮತ್ತು ಏಷ್ಯಾ ಕೊಟ್ಟಾದರೂ ಕೇಳ್ಬೋದು. ಈ ರೀತಿ ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಪೂರ್ವ, ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಒಂದಿನ ಹೆಚ್ಚಾಗುತ್ತೆ, ಪೂರ್ವದಿಂದ ಪಶ್ಚಿಮಕ್ಕೆ ಬಂದರೆ ಒಂದಿನ ಕಡಿಮೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಓಕೆನಾ, ಇದಿಷ್ಟು ಏನಂತಂದರೆ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದಲ್ಲಿ ಬರ್ತಕ್ಕಂತಹ ನಮ್ಮ ಒಂದು TET ಯೂಸ್ ಆಗ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅಂತಂದೇ ಹೇಳ್ಬೋದು. ಎಸ್, ನಾಳೆ ಕ್ಲಾಸ್ನಲ್ಲಿ ಕೂಡ ನಾನು ಇದರ ಮುಂದುವರೆದ ಭಾಗವನ್ನು ಮಾಡ್ತೀನಿ ಅಂತಂದು ಹೇಳ್ತಾ. ಓಕೆ, ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ತೋದನ್ನು ಕೂಡ ಮರಿಬೇಡಿ. ಇಲ್ಲಿ ನೋಡಿ ಇಂಪಾರ್ಟೆಂಟಾಗಿ ನೋಡ್ತಾ ಹೋದಾಗ ಇಲ್ಲಿ ಏನಿದೆ ಅಂತಂದರೆ ಭೂಮಿ ಒಟ್ಟು ಭೌಗೋಳಿಕ ಕ್ಷೇತ್ರ ಅಂತಂದಿದೆ 510 ದಶಲಕ್ಷ ಚದುರ ಕಿಲೋಮೀಟರ್ ಇದು. ಓಕೆ, ಭೂಮಿ ಯಾವ ಆಕಾರದಿದೆ, ಜಿಯೋಡ್ ಆಕಾರದಲ್ಲಿದೆ. ನಾನು ಬಿಟ್ಟ ಸ್ಥಳ ಕೂಡ ತುಂಬಿಸ್ತಾ ಇದ್ದೇನೆ, ನೋಡಿ ತುಂಬಿಸ್ಬಿಡಿ. ಇನ್ನು ಭೂಮಿಯ ಸಂಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸ ಮತ್ತು ಕಿಲೋಮೀಟರ್ನಲ್ಲಿ ನೋಡಿದಾಗ ಅಂತಂದಿದೆ, ಇದೊಂದು ಬರ್ಕೊಳ್ಳಿ. ಇನ್ನು 23ವರೆ ಉತ್ತರ ರೇಖಾಂಶವನ್ನು ಏನಂತಾರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇನ್ನು ಭಾರತದ ಪ್ರಮಾಣಿತ ವೇಳೆಯನ್ನು ಗಮನಿಸಿದಾಗ 82ವರೆ ಪೂರ್ವ ರೇಖಾಂಶ. ಓಕೆ, 82ವರೆ ಪೂರ್ವ ರೇಖಾಂಶ ಅಂತಂದಿಲ್ಲಿ ಆಗುತ್ತೆ. ಓಕೆ, ಇದಿಷ್ಟು ಏನಂದರೆ ಈ ಪಾಠದ ಒಂದು ಪ್ರಮುಖ ಮಾಹಿತಿ ಅಂತಂದು ಹೇಳ್ಬೋದು. ಪ್ರಮುಖ ಕೀ ಪಾಯಿಂಟ್ಸ್ಗಳು ನಾಳೆ ಕ್ಲಾಸ್ನಲ್ಲಿ ನಾನು ಶಿಲಾಗೋಳದಲ್ಲಿ ಬರ್ತಕ್ಕಂತಹ ಪ್ರಮುಖ TET ಸಂಬಂಧಪಟ್ಟಂಥ ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಇಷ್ಟಕ್ಕೆ ಈ ಒಂದು ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಓಕೆ, ಒಂದನೇ ಪಾಠ ನೋಡಿ ಕಂಪ್ಲೀಟೆಡ್ ಆಗಿ ನಾನು ಇಲ್ಲಿ ಬರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ, ಎಲ್ಲವನ್ನು ಕೂಡ ಬರ್ಕೊಂಡಿರೋ ಅಂತ ಭಾವಿಸ್ತೇನೆ ಕೂಡ ನಾನು. ಎಸ್, ನಾಳೆ ಕ್ಲಾಸ್ನಲ್ಲಿ ನಾನು ಶಿಲಾಗೋಳ ಹೇಳ್ತೀನಿ, ಶಿಲಾಗೋಳದಲ್ಲಿ ಬರ್ತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ ಟು ಆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್.